प्रिय छात्राः सर्वेभ्यः स्वागतम्। अद्य विवादः विनाशाय इति पाठं पश्यामः। गतकक्षायाम् अहम् उक्तं शशकः कपिञ्जलस्य गृहं गतः। अनेकानि दिनानि अतीत्य सः कपिञ्जलः पुनः स्वगृहं स्मृत्वा पुनः स्वगृहम् आयातः। तस्मिन् सन्दर्भे स्वगृहे शशकं दृष्ट्वा स आक्षेपम् आह, भोः शशक त्वया स्मरणं न कृतम्, नीनु माडिद्दु सरियल्ल ಅನ್ನುವಲ್ಲಿಯೇ ಕಳೆದ ತರಗತಿಯಲ್ಲಿ ನೋಡಿದ್ದೇವೆ. ಇನ್ನು ಮುಂದಕ್ಕೆ ಹೋಗುವ ಭೋಃ ಶಶಕ ನ ತ್ವಯಾ ಸ್ಮರಣಂ ಕೃತಂ, ತ್ವಯಾ ಯುವಾಭ್ಯಾಂ ಯುಷ್ಮಾಭಿಃ, ಯುಷ್ಮತ್ ಶಬ್ದ ತೃತೀಯಾ ವಿಭಕ್ತಿ ಏಕವಚನ, ನೀನು ಮಾಡಿದ್ದು ಸರಿಯಲ್ಲ, ತ್ವಯಾ ಸುಂದರಂ ನ ಕೃತಂ. ಯಾಕೆ ಯನ್ ಮಮಾವಸ್ಥಾನೇ ಪ್ರವಿಷ್ಟಃ ಅಸಿ, ಯನ್ ಮಮ ಆವಸ್ಥಾನೇ ಪ್ರವಿಷ್ಟಃ ಅಸಿ, ನೀನು ಮಾಡಿದ್ದು ಸರಿಯಲ್ಲ. ಯಾಕೆ ನಾನಿಲ್ಲದಂತಹ ಸಂದರ್ಭದಲ್ಲಿ ಮಮ ಅವರು ಆಲೋಚನೆಯನ್ನು ಮಾಡಿ ಆ ಹಾಗಾದರೆ ಇದು ನಿನ್ನದು ಅಂತ ಹೇಳಿದರೆ, ಗಮನಿಸಿ
ಋತುಕಾಲದಲ್ಲಿ ಕಟ್ಟೆಯಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಒಳ್ಳೆಯ ರೀತಿಯಾಗಿ ಸಭ್ಯರು ಸೇರಿಕೊಂಡು ಮಾತುಕತೆ ಆಡಿಕೊಂಡು ಏನಾಗ್ತಾ ಇತ್ತು, ತೀರ್ಮಾನ ಮಾಡುತ್ತಾ ಇತ್ತು. ಆದರೆ ಕಪಿಂಜಲ ಹೇಳಿದ ಬಗ್ಗೆ ಹೇಳಿದ್ರೆ, ಯತಿ ಸ್ಮೃತಿ ಪ್ರಾಣಿ ತಯೋಹ ವಿವಾದಂ ಶ್ರುತ್ವಾ
ಉಪಗೃಹೆ ಕೃತ ಕುಶೋಪಗೃಹೆ ಅಂದ್ರೆ ಕುಶ ಅಂದ್ರೆ ದರ್ಪೆ ದರ್ಪೆಯ ಮೇಲೆ ಅಂದ್ರೆ ಯಾವುದೇ ಒಂದು ಜಪ ತಪಗಳನ್ನು ಮಾಡುವಾಗಲೂ ಕೂಡ ಬರೀ ನೆಲದಲ್ಲಿ ಕೂತ್ಕೊಳ್ಬಾರದು ಎನ್ನುವಂತಹ ಒಂದು ನಿಯಮ ಇದೆ ಏನು ಇಲ್ಲ ಅಂದ್ರೆ ಕೂತ್ಕೊಳ್ಳಿಗೆ ಏನು ಸಿಗಲಿಲ್ಲ ಅಂದ್ರೆ ದರ್ಪೆಯನ್ನ ಹಾಕಿಕೊಂಡು ಅದರ ಮೇಲೆ ಕೂಡ ಕೂತ್ಕೊಳ್ಬಹುದು ಎನ್ನುವಂತಹ ಒಂದು ನಿಯಮ ಕೂಡ ಉಂಟು ಹಾಗಾದ್ರೆ ಜಪ ಇದ್ರೆ ಮಾಡ್ತದೆ ತೀಕ್ಷ್ಣ ದಂಷ್ಟ ಎನ್ನುವಂತಹ ಅರಣ್ಯ ಧರ್ಮೋಪದೇಶವನ್ನು ಮಾಡಿದ ಕಾರಣ ಅಲ್ಲಿ ಹೇಳಿದ್ರು ಯಾವುದು
ಶ್ಲೋಕದಲ್ಲಿ